ಪೊಲೀಸಿಂಗ್ ಮಾಡಿದ್ರು ಬಜರಂಗ ದಳದವರು. ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಗಳನ್ನ ನಿಲ್ಲಿಸಿ ಎಲ್ಲಿಗೆ ಹೋದದ್ದು ಯಾಕೆ ಹೋದದ್ದು ಅಂತ ಎಲ್ಲ ಆಯ್ತು. ಈಗ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಪೊಲೀಸ್ನವ್ರು ಹೇಳ್ಬೇಕಾಗ್ತದೆ ಯಾವ ಕಾನೂನು ಕಾಯ್ದೆ ಅಡಿಯಲ್ಲಿ ಇವರಿಗೆಲ್ಲ ಇಂಥ ಹಕ್ಕು ಉಂಟು, ಬಜರಂಗ ದಳದವರಿಗೆ ಜನಸಾಮಾನ್ಯರನ್ನ ನಿಲ್ಲಿಸಿ ಪ್ರಶ್ನಿಸುವಂತ ಹಕ್ಕು. ಹಾಗೆ ಅವರು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ ನಂತರ ಪೊಲೀಸ್ನವರು ಅವರ ಮೇಲೆ ಯಾವ ಕ್ರಮ ತಗೊಳ್ತಾರೆ ಅನ್ನೋದನ್ನು ಕೂಡ ಹೇಳ್ಬೇಕಾಗತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಬೊಮ್ಮಾಯಿ ಅವರು ಹೇಳ್ಬೇಕು ನಮಗೆ, ತಾಲಿಬಾನ್ ಸರ್ಕಾರ ಇರೋದ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅಥವಾ ಬಿಜೆಪಿ ಸರ್ಕಾರ ಇರುವುದ ಅಂತ. ಯಾಕೆಂತ ಹೇಳಿದ್ರೆ ಇವು ಪರ ಮನೆ ಅಂದ್ರೆ ಬೇರೆಯವರ ಮನೆಯ ಮಕ್ಕಳಿಗೆ ಇವ್ರು ಯಾರು ಬುದ್ಧಿ ಹೇಳಲಿಕ್ಕೆ? ಅಪ್ಪ ಅಮ್ಮನ ಹತ್ರ ಸಹ ನಾನೊಂದು ಮಾತು ಕೇಳೋದು, ಕಷ್ಟಪಟ್ಟು ನೀವು ಓದಿಸಿ ಪ್ರೀತಿಯಿಂದ ನೀವು ನಿಮ್ಮ ಮಕ್ಕಳನ್ನ ಬೆಳೆಸ್ತೀರಲ್ಲ, ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಲಿಕ್ಕೆ ನಿಮಗೆ ಗೊತ್ತಿಲ್ವಾ? ಬೇರೆಯವರು ಬಂದು ಬುದ್ಧಿ ಹೇಳ್ಬೇಕಾ ನಿಮ್ಮ ಮಕ್ಕಳಿಗೆ? ನಿಮ್ಮ ಮಕ್ಕಳು ಯಾವುದೋ ಪುಡಿ ರೌಡಿ ಕೆಲಸ ಇಲ್ಲದವನ ಕೈಯಲ್ಲಿ ಬೈಸಿಕೊಂಡು ಕಾಲೇಜಿಗೆ ಹೋಗ್ಬೇಕಾ? ನೀವೇ ಯೋಚನೆ ಮಾಡಿ, ಇಷ್ಟು ಕಷ್ಟಪಟ್ಟು ನೀವು ನಿಮ್ಮ ಮಕ್ಕಳನ್ನು ಬೆಳೆಸ್ತಿರಲ್ಲ, ಈ ಕೆಲಸ ಇಲ್ಲದ ಬಜರಂಗ ದಳದವರು ಸದಾನಂದ ಗೌಡರ ವಿಡಿಯೋ ಬರುವಾಗ ಎಲ್ಲಿದ್ರು? ಯಾಕೆ ಗಲಾಟೆ ಮಾಡ್ಲಿಲ್ಲ? ಯಾಕೆ ಕೇಳಲಿಲ್ಲ? ಕೋವಿಡ್ ಬಂದು ಇಷ್ಟೆಲ್ಲ ಕಷ್ಟ ಆಯ್ತು ಊರಲ್ಲಿ, ಎಲ್ಲಿದ್ರು ಬಜರಂಗ ದಳದವರು? ಯಾರಾದ್ರೂ ಬಂದು ಸಹಾಯ ಮಾಡಿದಾರ ನಿಮಗೆ? ನಿಮ್ಮ ಮಕ್ಕಳಿಗೆ ಬೇರೆಯವರು ಬಂದು ಬೈಯುವ ಅವಶ್ಯಕತೆ ಉಂಟಾ? ಇದನ್ನು ನೀವು ಅಪ್ಪ ಅಮ್ಮ ಆಗಿ ಯೋಚನೆ ಮಾಡಬೇಕು. ನಿಮ್ಮ ಮಕ್ಕಳ ಜೀವನವನ್ನ ಹಾಳಾಗ್ಲಿಕ್ಕೆ ನೀವು ಬಿಡಬೇಡಿ.